ಬೆಂಗಳೂರು ಮಹಾನಗರ ವಸತಿರಹಿತರಿಗೆ ಸಿಹಿ ಸುದ್ದಿ. ಇವರಿಗೆ ಸದ್ಯದಲ್ಲಿಯೇ ಸುಸಜ್ಜಿತ ಆಧುನಿಕ ಸ್ವರೂಪದ ಮನೆಗಳು ದೊರೆಯಲಿವೆ. ಮುಖ್ಯಮಂತ್ರಿಯವರ 1 ಲಕ್ಷ ಬಹುಮಹಡಿ ವಸತಿ ಯೋಜನೆಗೆ ಶೀಘ್ರ ಚಾಲನೆ ದೊರಕಲಿದೆ. ಈ ಮಹತ್ವದ ಸುದ್ದಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಪ್ರಕಟಗೊಳಿಸಿದರು. ಬಹುಮಹತ್ವದ ವಸತಿರಹಿತರಿಗೆ ವಸತಿ ಕಲ್ಪಿಸುವ ಯೋಜನೆ ಕುರಿತು ಚರ್ಚೆ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಸಭೆ ಕರೆದಿದ್ದರು. ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯಲ್ಲಿ ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್, ವಸತಿ ಸಚಿವ ಕೃಷ್ಣಪ್ಪ, ಹಣಕಾಸು, ಕಂದಾಯ ಇಲಾಖೆ, ಗೃಹ ಮಂಡಳಿ ಮತ್ತು ಬಿಬಿಎಂಪಿ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದೆ. ಇದನ್ನ ಶೀಘ್ರ ಅನುಷ್ಠಾನಗೊಳಿಸುವ ಸಂಬಂಧ ಅಗತ್ಯ ಇರುವ ಪ್ರಕ್ರಿಯೆಗೆ ಚುರುಕು ನೀಡಬೇಕು. ಬಹುಮಹಡಿಗಳ ನಿರ್ಮಾಣ ಮಾಡಲು ಅವಶ್ಯ ಇರುವಂತಹ ನಿವೇಶಗಳನ್ನ ಸಂಬಂಧಪಟ್ಟಂತಹ ವಸತಿ ಇಲಾಖೆಗೆ ಹಸ್ತಾಂತರಿಸಲು ಕ್ರಮ ತೆಗೆದುಕೊಳ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸೂಚಿಸಿದರು. ಹಣಕಾಸು ಸಚಿವರಾಗಿರುವ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿಯೇ 1 ಲಕ್ಷ ಬಹುಮಹಡಿ ಯೋಜನೆ ಪ್ರಕಟಗೊಳಿಸಿದರು. ಈ ಬೃಹತ್ ಯೋಜನೆಯನ್ನ ಜಾರಿ ಮಾಡಲೇಬೇಕು. ಇದರಿಂದ ಮಹಾನಗರದಲ್ಲಿ ಸೂರಿಲ್ಲದ ಬಡವರಿಗೆ ಅನುಕೂಲ ಮಾಡಿಕೊಡಬೇಕು ಎಂಬುದು ಅವರ ಇಚ್ಛೆಯಾಗಿದೆ. ಈ ನಿಟ್ಟಿನಲ್ಲಿ ಆಗಿರುವಂತಹ ಪ್ರಗತಿ, ಮುಂದೆ ಸಾಧಿಸಬೇಕಿರುವ ಪ್ರಗತಿ ಬಗ್ಗೆ ವಿವರವಾಗಿ ಚರ್ಚಿಸಿದರು. ಈಗಾಗಲೇ ಸರಿ ಯೋಜನೆಗೆ ಗುರುತಿಸಿರುವಂತಹ ನಿವೇಶನಗಳು ಬಹುಮಹಡಿ ನಿವೇಶಗಳನ್ನು ನಿರ್ಮಿಸಲು ಸೂಕ್ತವಾಗಿದೆ ಎಂಬ ತಾಂತ್ರಿಕ ವಿವರವನ್ನ ಪರಿಶೀಲಿಸುವಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಈಗಾಗಲೇ ಯೋಜನೆಗೆ ಅಗತ್ಯವಾದ ಸರ್ಕಾರಿ ಜಮೀನು ಗುರುತಿಸಲಾಗಿದೆ. ಈ ಎಲ್ಲ ಜಮೀನುಗಳ ಒಟ್ಟು ವಿಸ್ತೀರ್ಣ 1130 ಎಕರೆ. ಈ ಭೂ ಮಂಜೂರಾತಿಗಾಗಿ ಕಂದಾಯ ಇಲಾಖೆ ಸಚಿವಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ವಸತಿ ಇಲಾಖೆಯವರು ವಿವರಿಸಿದರು. ಬೆಂಗಳೂರಿನಲ್ಲಿ 1 ಲಕ್ಷ ಮನೆಗಳನ್ನ ಬಡವರಿಗೆ ಅವಶ್ಯಕತೆ ಕಟ್ಟಿಸ್ಕೊಡ್ಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು, ತಮಗೆಲ್ಲ ಗೊತ್ತೇ ಇದೆ. ಅದರ ಪ್ರಕಾರ ಸರ್ಕಾರಿ ಜಾಗ ಅವೈಲಬಲ್ ಏನೇನಿದೆ, 1000 ಚಿಲ್ಲರೆ ಎಕರೆ ನಮ್ಮಲ್ಲಿ ಅವೈಲಬಲ್ ಇದೆ ಬೆಂಗಳೂರಲ್ಲಿ. ಅದರಲ್ಲಿ ಎಲ್ಲ ಬಡವರಿಗೂ ಮನೆ ಕಟ್ಟಿಕೊಡುವಂಥದ್ದು ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ. ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಅಂದರೆ ತಮಗೆಲ್ಲ ಗೊತ್ತಿದೆ, ಯಾರ್ಯಾರು ಬಡತನ ರೇಖೆಗಿಂತ ಕಡಿಮೆ ಇರೋರಿಗೆ ಬೆಂಗಳೂರಲ್ಲಿ ಮನೆ ಕಟ್ಟಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಬಡವರಿಗೆ ಅನುಕೂಲ ಮಾಡಿಕೊಡಬೇಕು ಎಂಬ ಕಾಳಜಿ ಹೊಂದಿರುವ ಸರ್ಕಾರ ಈ ನಿಟ್ಟಿನಲ್ಲಿ ನಿಬಂಧನೆಗಳನ್ನು ರೂಪಿಸಿದೆ. ಹೊರ ರಾಜ್ಯದವರಿಗೆ ಈ ಸೌಲಭ್ಯ ದೊರೆಯುವುದಿಲ್ಲ. ಇತ್ತೀಚೆಗೆ ಬೆಂಗಳೂರಿಗೆ ಬಂದು ನೆಲೆಸಿದವರಿಗೂ ಇದು ದೊರೆಯುವುದಿಲ್ಲ. ಈ ಯೋಜನೆಯಡಿ ವಸತಿಗೆ ಅರ್ಜಿ ಸಲ್ಲಿಸುವವರ ವಾರ್ಷಿಕ ಆದಾಯ 87,000 ಇರಬೇಕು. ಸ್ವಂತ ಮನೆ ಹೊಂದಿರಬಾರದು. ಸರ್ಕಾರದ ಬೇರೆ ಯೋಜನೆಗಳಲ್ಲಿ ಮನೆ ಅಥವಾ ನಿವೇಶನವನ್ನ ಪಡೆದಿರಬಾರದು. ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಿಂದ ಬರತಕ್ಕಂಥ 1 ಲಕ್ಷ, ನಮ್ಮಿಂದ ಸರ್ಕಾರದಿಂದ ನಾವು 1,80,000 SST ಕೊಡುವಂಥದ್ದು, ಅದ್ರ ಜೊತೆಯಲ್ಲಿ ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಬಡವರು ಕೊಡ್ತಾ ಇರ್ತಕ್ಕಂಥ ಮನೆಗಳು. ನಿರ್ಮಿಸಲಾಗುವ ಮನೆಗಳಲ್ಲಿ 30%ರಷ್ಟನ್ನ ಪರಿಶಿಷ್ಟ ಜಾತಿ, 10%ರಷ್ಟು ಮನೆಗಳನ್ನ ಪರಿಶಿಷ್ಟ ಪಂಗಡದವರಿಗೆ, 10%ರಷ್ಟನ್ನ ಅಲ್ಪಸಂಖ್ಯಾತರಿಗೆ, ಉಳಿದ 50%ರಷ್ಟು ಮನೆಗಳನ್ನ ಸಾಮಾನ್ಯ ವರ್ಗದವರಿಗೆ ಮೀಸಲಿಡಲಾಗುತ್ತೆ. ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ಯೋಜನೆಯಡಿ ಈ ಬಹುಮಹತ್ವದ ಯೋಜನೆ ಸಾಕಾರಗೊಳ್ಳಲಿದೆ. ವಸತಿ ಹಂಚಿಕೆ ಅತ್ಯಂತ ಪಾರದರ್ಶಕವಾಗಿರಬೇಕು, ಅರ್ಹರಿಗೆ ಮಾತ್ರ ದೊರೆಯಬೇಕು ಎಂಬುದು ರಾಜ್ಯ ಸರ್ಕಾರದ ಕಾಳಜಿ. ಈ ನಿಟ್ಟಿನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅವಕಾಶ ಕಲ್ಪಿಸಲಾಗುತ್ತಿದೆ. ಸ್ವಂತದ್ದೊಂದು ಸೂರನ್ನ ನಿರ್ಮಿಸಿಕೊಳ್ಳಬೇಕು ಎಂಬುದು ಪ್ರತಿಯೊಬ್ಬರ ಕನಸು. ಆದರೆ ಬೆಂಗಳೂರಿನಲ್ಲಿ ಇರುವ ಅನೇಕರಿಗೆ, ಅದರಲ್ಲಿಯೂ ಆರ್ಥಿಕ ದುರ್ಬಲರಿಗೆ ಇದು ಕನಸಿನ ಮಾತು. ಆದರೆ ಈ ಕನಸನ್ನ ಕಾಂಗ್ರೆಸ್ ಸರ್ಕಾರ ನನಸು ಮಾಡಲು ಹೊರಟಿರುವುದು ಜನರ ಶ್ಲಾಘನೆಗೆ ಪಾತ್ರವಾಗಿದೆ. ನಂದಿನಿ ಮತ್ತು ಕುಮಾರ ರೈತ, ಸುದ್ದಿ ಟಿವಿ, ಬೆಂಗಳೂರು.